ತಮ್ಮೆಲ್ಲರಿಗೂ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು SSLC ಪರೀಕ್ಷೆ 2021ಕ್ಕಾಗಿ ವಿಜ್ಞಾನ ವಿಷಯದಲ್ಲಿ ನಾವು ಅತಿ ಸಂಭವನೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಟಾಪ್ 10 ಕ್ವೆಶ್ಚನ್ಸ್. ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಿದ್ರು, ಸರ್ ಹಿಂದಿ ಪಾಸಿಂಗ್ ಪ್ಯಾಕೇಜ್ ಆಯಿತು, SSLC ಆಯಿತು, ಇನ್ನು ಸೈನ್ಸು ಅಷ್ಟು ಕೊಡ್ರಿ ಅಂತ. ಇಲ್ಲಿ ಪಾಸಿಂಗ್ ಪ್ಯಾಕೇಜಲ್ಲಿ ಕ್ವೆಶನ್ಸ್ಗಳನ್ನು ಕೇಳಬೇಕಾಗ್ತದೆ, ನೋಡಬೇಕಾಗ್ತದೆ. ರೆಡ್ಯೂಸ್ಡ್ ಸಿಲೆಬಸ್ ಏನದ, ಹಿಂದಿ ಆಗಿರ್ತಕ್ಕಂಥ ಎಕ್ಸಾಮ್ ಕ್ವೆಶನ್ಸ್ಗಳನ್ನು ಅದ್ರ ಮೇಲೆ ನಾವು ಈ ಮೋಸ್ಟ್ ಲೈಕ್ಲಿ ಕ್ವೆಶನ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಅದಕ್ಕಾಗಿ ಗ್ಯಾರಂಟಿ ಅನ್ನಿಸ್ತದೆ, ಈ ಕ್ವೆಶನ್ಸ್ಗಳನ್ನು ನೋಡಿದ ನಂತರ ನಿಮಗೆ ಇವು ಭಾಳಷ್ಟು ಮೋಸ್ಟ್ ಲೈಕ್ಲಿ ಕ್ವೆಶನ್ಸ್ ಇದ್ದಾವೆ ಅಂತ ಅನ್ನಿಸ್ತದೆ. ಅಂತ ಟಾಪ್ 10 ಕ್ವೆಶನ್ಸ್ಗಳನ್ನು ತಂದಿದ್ದೀನಿ ಈ ಒಂದು ಪಾರ್ಟಲ್ಲಿ. ತಾವು ಹೊಸದರಾಗಿದ್ದರೆ ದಯಮಾಡಿ ನನ್ನದೇ ಆಗಿರ್ತಕ್ಕಂಥ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂದೆ ಬರ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗತ್ತೆ. ಅಷ್ಟೇ ಅಲ್ಲದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರ ಬಳಗಕ್ಕೂ ಶೇರ್ ಮಾಡಲು ಮರೆಯದಿರಿ. ಇನ್ನೊಂದು ರಿಕ್ವೆಸ್ಟ್, ನನ್ನದೇ ಆಗಿರ್ತಕ್ಕಂಥ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಜಸ್ಟ್ ಫಾರ್ ಫನ್ ಅಂತಕ್ಕಂಥದ್ದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ ಒಂದು ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ. ನೀವುಗಳು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗ್ಬೋದು. ಹಿಂದಿ ಸಮಾಜ ವಿಜ್ಞಾನಕ್ಕೆ ಭಾಳಷ್ಟು ಕ್ವಶನ್ ಆನ್ಸರ್ಸ್ ಇದ್ದಾವೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ, ತುಂಬ ಪಾಸಿಂಗ್ ಪ್ಯಾಕೇಜ್ಗೆ ವಿಡಿಯೋಗಳಿದ್ದಾವೆ, ನೋಡ್ಬೋದು. ಶುರು ಮಾಡೋಣ ವಿಜ್ಞಾನ ವಿಷಯದಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳು ಭಾಗ 1ರಲ್ಲಿ. ಮೊದಲ ಪ್ರಶ್ನೆ ಬಂತು, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಸಮಾನಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳು ಏನು? ಇಂಪಾರ್ಟೆಂಟ್ ಕ್ವಶನ್ ಇದೆ. ಒಂದನೇದು, ಇದು ಮಂಡಲದ ಒಟ್ಟು ವಿದ್ಯುತ್ ರೋಧವನ್ನು ಕಡಿಮೆ ಮಾಡ್ತದೆ. ಯಾವುದು? ಸಮಾನಾಂತರ ಜೋಡಣೆ. ಎರಡನೇದು, ವಿದ್ಯುತ್ ನಷ್ಟ ಸಹಿತ ಕಡಿಮೆ ಮಾಡ್ತದೆ. ಆಮೇಲೆ ಮಂಡಲದಲ್ಲಿ ಯಾವುದೇ ಉಪಕರಣ ಕೆಟ್ಟು ಹೋದ ಸಂದರ್ಭದಲ್ಲಿ ಉಳಿದ ಉಪಕರಣಗಳ ಕಾರ್ಯನಿರ್ವಹಣೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಆಗೋದಿಲ್ಲ. ಅದಕ್ಕಾಗಿ ಈ ವಿದ್ಯುತ್ ಉಪಕರಣಗಳನ್ನು ಸಮಾನಾಂತರವಾಗಿ ಜೋಡಣೆ ಮಾಡಿರ್ತಾರೆ. ಇವತ್ತಿನ ಎರಡನೆಯ ಟಾಪ್ ಕ್ವಶನ್ ಇದೆ, ಕಾಂತೀಯ ಬಲರೇಖೆಗಳ ಗುಣಗಳನ್ನು ಪಟ್ಟಿ ಮಾಡಿರಿ. ಮೊದಲನೇದು, ಈ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗ್ತವೆ ಮತ್ತು ದಕ್ಷಿಣದ ಧ್ರುವದಲ್ಲಿ ವಿಲೀನವನ್ನುಗೊಳ್ಳುತ್ತವೆ. ಎರಡನೇದು, ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ. ಮೂರನೇದು, ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನಾಲ್ಕು, ಕಾಂತೀಯ ಬಲರೇಖೆಗಳ ಸಾಂದ್ರತೆ ಕಾಂತದ ಧ್ರುವಗಳಲ್ಲಿ ಹೆಚ್ಚಾಗಿರ್ತದೆ. ಈ ನಾಲ್ಕು ಕಾಂತೀಯ ಬಲರೇಖೆಗಳ ಗುಣಗಳು ಇಂಪಾರ್ಟೆಂಟ್ ಇದೆ, ಸ್ವಲ್ಪ ನೋಡಿಕೊಡ್ರಿ. ಮೂರನೇ ಪ್ರಶ್ನೆ ಇದೆ ನೋಡಿ, ವಿದ್ಯುತ್ ಮಂಡಲಗಳಲ್ಲಿ ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದರೂ ಎರಡು ಸುರಕ್ಷಾ ಕ್ರಮಗಳನ್ನು ಬರೆಯಿರಿ. ನೀವು ವಿದ್ಯುತ್ ಮಂಡಲಗಳ ಉಪಕರಣಗಳಲ್ಲಿ ಬಳಸ್ತಕ್ಕಂಥ ಯಾವುದೇ ಎರಡು ಸುರಕ್ಷತಾ ಕ್ರಮಗಳನ್ನು ತಾವುಗಳು ಬರೀಬೇಕು. ಮೊದಲನೇದು ಫ್ಯೂಸ್ಗಳನ್ನು ಬಳಸಬೇಕು. ಎರಡನೇದು ಭೂ ಸಂಪರ್ಕ ತಂತಿಯನ್ನು ಅಳವಡಿಸಬೇಕು. ಮೂರನೇದು ಒಂದಕ್ಕಿಂತ ಹೆಚ್ಚು ಉಪಕರಣಗಳನ್ನು ಯಾವುದೇ ಸಂದರ್ಭದಲ್ಲಿ ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಈ ಮೂರು ಏನಿದಾವಪ್ಪ ಅಂದರೆ ವಿದ್ಯುತ್ ಮಂಡಲಗಳ ಉಪಕರಣಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಸುರಕ್ಷತಾ ಕ್ರಮಗಳು ಆಗಿದ್ದಾವೆ. ನಾಲ್ಕನೇ ಪ್ರಶ್ನೆ ಇಂಪಾರ್ಟೆಂಟ್ ಇದೆ, AC ಡೈನಮೋ ಮತ್ತು DC ಡೈನಮೋ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. ಮುಖ್ಯವಾಗಿ ಎರಡು ವ್ಯತ್ಯಾಸ ಇದೆ, AC ಡೈನಮೋ ಮತ್ತು DC ಡೈನಮೋ. AC ಡೈನಮೋದಲ್ಲಿ ಅರ್ಮೇಚರ್ ಸುರುಳಿಯ ತುದಿಗಳೆರಡನ್ನು ಪೂರ್ಣ ತಾಮ್ರದ ಉಂಗುರಗಳಿಗೆ ಸೇರಿಸಿರ್ತಾರೆ. ಆದರೆ DC ಡೈನಮೋದಲ್ಲಿ ಏನಿರ್ತದಪ್ಪ ಅಂದ್ರೆ ಸುರುಳಿಯ ತುದಿಗಳೆರಡನ್ನು ಒಡಕು ಉಂಗುರಗಳಿಗೆ ಜೋಡಿಸಿರ್ತಾರೆ. ಎರಡನೇ ವ್ಯತ್ಯಾಸ, AC ಡೈನಮೋದ ಹೊರಮಂಡಲದಲ್ಲಿ ಪ್ರತಿ ಅರ್ಧ ಸುತ್ತಿಗೂ ವಿದ್ಯುತ್ ಹರಿತಕ್ಕಂಥ ದಿಕ್ಕೂ ಬದಲಾಗ್ತದೆ. ಆದರೆ DC ಡೈನಮೋದಲ್ಲಿ ಹೊರಮಂಡಲದಲ್ಲಿ ಪ್ರತಿ ಅರ್ಧ ಸುತ್ತಿಗೂ ವಿದ್ಯುತ್ ಹರಿತಕ್ಕಂಥ ದಿಕ್ಕು ಬದಲಾಗುವುದಿಲ್ಲ. ಇದು ಇತ್ತು ಮುಖ್ಯವಾಗಿರ್ತಕ್ಕಂಥ ಎರಡು ವ್ಯತ್ಯಾಸಗಳು, AC ಡೈನಮೋ ಮತ್ತು DC ಡೈನಮೋ. ಐದನೆಯ ಪ್ರಶ್ನೆ, ಉತ್ತಮ ಇಂಧನದ ಲಕ್ಷಣಗಳು ಯಾವುವು? ನೋಡಿ, ಒಂದನೇದು ಯಾವುದಕ್ಕೆ ನಾವು ಉತ್ತಮ ಇಂಧನ ಅಂತೀವಂದ್ರೆ ಆ ಇಂಧನ ನಮಗೆ ಹೆಚ್ಚು ಶಾಖವನ್ನು ಕೊಡಬೇಕು, ಆ ಇಂಧನದಿಂದ ಹೆಚ್ಚು ಹೊಗೆ ಉತ್ಪತ್ತಿ ಮಾಡಬಾರ್ದು, ಆ ಇಂಧನ ನಮಗೆ ಸುಲಭವಾಗಿ ದೊರೆಯುವಂತಿರಬೇಕು, ಸಿಗುವಂತಿರಬೇಕು. ನಾಲ್ಕನೇದು ಆ ಇಂಧನಗಳನ್ನು ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾಗುವಂತಿರಬೇಕು. ಇವೇ ನಾಲ್ಕು ಏನಪ್ಪ ಅಂದ್ರೆ ಉತ್ತಮ ಇಂಧನದ ಲಕ್ಷಣಗಳು ಅಥವಾ ಆದರ್ಶ ಇಂಧನದ ಲಕ್ಷಣಗಳು ಅಂತ ಸಹಿತ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ, ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ವ್ಯತ್ಯಾಸ ತಿಳಿಸಿ.
ಆಮ್ಲಕ ಮತ್ತು ಪ್ರತ್ಯಾಮ್ಲಕ್ಕೆ ಇರತಕ್ಕಂತ ವ್ಯತ್ಯಾಸ ಏನು? ಮೊದಲನೇದಾಗಿ ನೋಡೋದಾದ್ರೆ ಆಮ್ಲಗಳು ಯಾವಾಗಲೂ ಕೂಡ ಹುಳಿ ರುಚಿಯನ್ನು ಹೊಂದಿರ್ತವೆ. ಆಮ್ಲದ ಇನ್ನೊಂದು ಗುಣ ಅದು ಲಿಟ್ಮಸ್ ಪೇಪರ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತದ. ಮೂರನೇದು ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರೋನಿಯಂ ಅಯಾನುಗಳನ್ನು ಉಂಟು ಮಾಡ್ತದೆ. ಇದು ಆಮ್ಲದ ಮೂರು ವ್ಯತ್ಯಾಸದಲ್ಲಿ ಅದನ್ನು ನಾವು ವೈಸ್ ವರ್ಷ ಬರೆದ್ರೆ ಅದಕ್ಕೆ ಬರೆದ್ರೆ ಪ್ರತ್ಯಾಮ್ಲಗಳ ರುಚಿ ಕಹಿ ಆಗಿರ್ತದೆ. ಆಮೇಲೆ ಪ್ರತ್ಯಾಮ್ಲಗಳು ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತವೆ. ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಅಯಾನುಗಳನ್ನು ಉಂಟು ಮಾಡ್ತವೆ. ಈ ಮೂರು ಕೂಡ ಅದರ ಮುಂದೆ ಮುಂದಗಡೆನೆ ತಾವುಗಳು ಬರೀಬೇಕು. ಹುಳಿ ರುಚಿ, ಕಹಿ ರುಚಿ, ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿಸ್ತದ, ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿಸ್ತದ, ನೀರಿನಲ್ಲಿ ಕರಗಿದಾಗ ಹೈಡ್ರೋನಿಯಂ ಅಯಾನು ಉತ್ಪತ್ತಿ ಮಾಡಿದರೆ, ಇವುಗಳು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಅಯಾನು ಉಂಟು ಮಾಡ್ತವೆ ಪ್ರತ್ಯಾಮ್ಲಗಳು. ಏಳನೆಯ ಪ್ರಶ್ನೆ, ಮುಕ್ತ ರೂಪದಲ್ಲಿ ದೊರೆತಕ್ಕಂಥ ಶುದ್ಧವಾದ ಲೋಹಗಳು ಯಾವುವು? ನಮ್ಮ ನಿಸರ್ಗದಲ್ಲಿ ಮುಕ್ತವಾಗಿ ಮತ್ತು ಶುದ್ಧವಾಗಿ ದೊರೆತಕ್ಕಂಥ ಮೂರು ಲೋಹಗಳಿದ್ದಾವೆ. ನಮಗೆ ಗೊತ್ತಿರ್ಬೋದು, ಬೆಳ್ಳಿ, ಚಿನ್ನ, ಪ್ಲಾಟಿನಮ್. ಈ ಮೂರು ಲೋಹಗಳು ಏನದಪ್ಪ ಅಂದ್ರೆ ನಮ್ಮ ನಿಸರ್ಗದಲ್ಲಿ ಮುಕ್ತವಾಗಿ ಬಹಳಷ್ಟು ಶುದ್ಧವಾದ ರೂಪದಲ್ಲಿ ಸಿಗ್ತವೆ. ಎಂಟನೇ ಪ್ರಶ್ನೆ, ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ತಿಳಿಸಿ. ನೋಡಿ, ಹುರಿಯುವಿಕೆ ಅಂದ್ರೆ ಏನಂದ್ರೆ ಸಲ್ಫೈಡ್ ಅದುರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದಕ್ಕೆ ಹುರಿಯುವಿಕೆ ಅಂತ ಕರೀತಾರೆ. ಆದ್ರೆ ಕಾಸುವಿಕೆ ಅಂದ್ರೆ ಏನಪ್ಪ ಅಂದ್ರೆ ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದೇ ಕಾಸುವಿಕೆ. ಇದು ಹುರಿಯುವಿಕೆ ಮತ್ತು ಕಾಸುವಿಕೆ ಇವೆರಡರ ನಡುವಿನ ಒಂದು ವ್ಯತ್ಯಾಸ. ನಾವು ಸ್ವಲ್ಪ ನೋಟ್ಗಳನ್ನು ಮಾಡಿಕೊಂಡೇ ಆದರೆ ಬಹಳಷ್ಟು ಅನುಕೂಲ ನಿಮಗೆ ಆಗ್ತದೆ. ಒಂಬತ್ತನೇ ಪ್ರಶ್ನೆಗೆ ಹೋಗೋಣ, ದೋಬರೈನರ ತ್ರಯಗಳ ನಿಯಮವನ್ನು ನಿರೂಪಿಸಿ. ಈ ದೋಬರೈನ ತ್ರಯದ ನಿಯಮ ಅಂತ ಒಂದು ಬರ್ತದೆ, ಒಂದು ಅಂಕಕ್ಕೂ ಕೇಳ್ತಾರೆ ಈ ಪ್ರಶ್ನೆ. ನೋಡಿ ಏನಿದೆ ಅಂತಂದರೆ ತ್ರಯದ ನಿಯಮ ಏನು ಹೇಳ್ತದಂದರೆ ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಉಳಿದೆರಡ ಧಾತುಗಳ ಪರಮಾಣುಗಳ ರಾಶಿಗಳ ಸರಿ ಸುಮಾರು ಸರಾಸರಿ ಆಗಿರುತ್ತದೆ. ಇದು ದೊಬರೆಯನ್ನ ತ್ರಯದ ನಿಯಮ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಹಾಗಾದ್ರೆ ಈ ದಿನದ ವಿಜ್ಞಾನದ ಅತಿ ಸಂಭವನೀಯ ಪ್ರಶ್ನೆಗಳಲ್ಲಿ ನಾವು ಹತ್ತನೇ ಪ್ರಶ್ನೆಯನ್ನು ತಂದಿದ್ದೀವಿ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮದ ಮಿತಿಗಳು ಯಾವುವು? ಹಾಗಾದ್ರೆ ಅಲ್ಲಿ ನ್ಯೂಲ್ಯಾಂಡ್ ಅವರು ಅಷ್ಟಕ ನಿಯಮಗಳನ್ನು ಸಾರ್ತಾರೆ ಹೇಳ್ತಾರೆ. ಹಾಗಾದ್ರೆ ಅದರ ಮಿತಿಗಳು ಸಹಿತ ಸ್ವಲ್ಪ ಇದ್ದು ಲಿಮಿಟೇಷನ್ಸ್, ಅವುಗಳಲ್ಲಿ ಒಂದೇದೇನಪ್ಪ ಅಂತಂದರೆ ಈ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮದಲ್ಲಿ ಕ್ಯಾಲ್ಸಿಯಂ ನಂತರ ಈ ನಿಯಮ ಅನ್ವಯ ಆಗೋದಿಲ್ಲ. ಒಂದೇದು. ಎರಡನೇ ಮಿತಿ ಏನಪ್ಪ ಅಂದರೆ ಅವರ ಸಮಯದಲ್ಲಿ ಆವಿಷ್ಕಾರವಾಗಿರ್ತಕ್ಕಂಥ ಧಾತುಗಳಿಗೆ ಅಷ್ಟಕ ನಿಯಮ ಸರಿ ಹೊಂದಲಿಲ್ಲ. ಮೂರನೆಯ ಮಿತಿ, ಕೋಬಾಲ್ಟ್ ಮತ್ತು ನಿಕಲ್ ಎರಡನ್ನು ಒಂದೇ ಸ್ಥಾನದಲ್ಲಿ ಇಡಲಾಗಿತ್ತು ನ್ಯೂಲ್ಯಾಂಡ್ನ ಅಷ್ಟಕದ ನಿಯಮದಲ್ಲಿ. ನಾಲ್ಕನೇದು, ನಿಕಲ್ ಮತ್ತು ಕೋಬಾಲ್ಟ್ ಗುಣಗಳನ್ನು ಹೋಲ್ತಕ್ಕಂಥ ಕಬ್ಬಿಣವನ್ನು ಅವುಗಳಿಂದ ದೂರದಲ್ಲಿ ಇಡಲಾಗಿತ್ತು. ಕಡೆಗೆ ಜಡ ಅನಿಲಗಳ ಆವಿಷ್ಕಾರದಿಂದಾಗಿ ಅಷ್ಟಕ ನಿಯಮ ಅಪ್ರಸ್ತುತವಾಯಿತು. ಈ ಮುಖ್ಯವಾಗಿ ಐದು ಏನಿದಾವಪ್ಪ ಅಂದ್ರೆ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮಗಳ ಒಂದು ಮಿತಿಗಳು ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಇದೆ, ತಾವುಗಳು ಸ್ವಲ್ಪ ಇವುಗಳ ಬಗ್ಗೆ ಲಕ್ಷಣ ಕೊಡಿ, ಗಮನವನ್ನು ಕೊಡಿ ಈ ಪ್ರಶ್ನೆಗಳ ಬಗ್ಗೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ MLQ ಮೋಸ್ಟ್ ಲೈಕ್ಲಿ ಕ್ವಶನ್ ಅಂತ ಸೈನ್ಸಲ್ಲಿ ಫಸ್ಟ್ ಪಾರ್ಟಲ್ಲಿ ನಿಮಗೆ ಕೊಟ್ಟಿದ್ದೀನಿ 10 questions. ನನಗನ್ನಿಸ್ತದೆ ಇಲ್ಲಿ ಬಹಳಷ್ಟು ನಾವು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇನ್ನೂ ಮುಂದೆ ಬಹಳಷ್ಟು ವಿಡಿಯೋ ಸರಣಿಗಳನ್ನು ಹಾಕ್ತೀನಿ, ಅದರಲ್ಲಿಯೂ ಕೂಡ ಅತಿ ಸಂಭವನೀಯವಾಗಿ ಮೋಸ್ಟ್ ಲೈಕ್ಲಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಿಮ್ಮ ಜೊತೆ ಹಂಚಿಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ತಾವುಗಳು ವಿಡಿಯೋ ನೋಡ್ತೀರಿ ಆದರೆ ಲೈಕ್ ಮಾಡೋದಿಲ್ಲ, ಒಂದು ಲೈಕನ್ನು ಮಾಡಿ, ಯಾಕಂದರೆ ನಿಮ್ಮ ಲೈಕೇ ನಮಗೆ ಒಂದು ಇನ್ಸ್ಪಿರೇಷನ್, ಮೋಟಿವೇಷನ್. ನೀವು ನೋಡಿದ್ಕೊಳ್ಳೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಅದರ ಸಮಯವನ್ನು ನೋಡ್ತಾರೆ. ಅಷ್ಟೇ ಮೇಲಾಗಿ ನೀವುಗಳು ನಮ್ಮ ಮೇಲೆ ಕೊಡ್ತಕ್ಕಂಥ ಒಂದು ಋಣಿ ನಿಮ್ಮ ಒಂದು ಸಬ್ಸ್ಕ್ರೈಬರ್. ದಯಮಾಡಿ ನಮ್ಮ ಸಬ್ಸ್ಕ್ರಿಪ್ಷನ್ ಕೊಡಿ. ನಮ್ಮ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗಾಗಿರ್ಬೋದು, ಜಸ್ಟ್ ಫಾರ್ ಫನ್ ಆಗಿರ್ಬೋದು, ಈ ಎರಡೂ ಚಾನಲ್ಗಳಿಗೆ ತಾವುಗಳು ಸಬ್ಸ್ಕ್ರೈಬರ್ನ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ಬಲ ಬರ್ತದೆ ನಿಮ್ಮ ಸಲುವಾಗಿ ವಿಡಿಯೋಗಳನ್ನು ಮಾಡಬೇಕಂಥದ್ದು. ಓಕೆ, ಸೊ ಸಿಗುವ ಮತ್ತೆ ಮುಂದಿನ ಸರಣಿಗಳಲ್ಲಿ. ಅಲ್ಲಿಯವರೆಗೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ಗಳ ಪ್ಲೇಲಿಸ್ಟ್ ಲಿಂಕನ್ನು ಐ ಬಟನಲ್ಲಿ ಸಜೆಸ್ಟ್ ಮಾಡ್ತೀನಿ, ಅಲ್ಲಿ ತಾವು ನೋಡಿ. ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋ ಸರಣಿಗಳಲ್ಲಿ. ಅಲ್ಲಿಯವರೆಗೆ ಸುರಕ್ಷಿತವಾಗಿರಿ.